ನಾವೆಲ್ಲರು ಸನಾತನ ಧರ್ಮೀಯರು ರಾಮನೇ ಆದರ್ಶ ಪುರುಷ ಶತಮಾನಗಳ ಹೋರಾಟದಿಂದ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಇನ್ನು ಜಗತ್ತೆಲ್ಲ ಆರಾಮಾಗಿರಬೇಕಂದ್ರೆ ರಾಮನೇ ಕಾರಣ ಅಂತ ಉಡುಪಿಯ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಜಿಗಳು ಹೇಳಿದ್ದಾರೆ ಇನ್ನು ಹುಬ್ಬಳ್ಳಿಯ ಹೆಗ್ಗೇರಿಯ ಭುವನೇಶ್ವರಿ ನಗರದ ದಲಿತರ ಕಾಲೋನಿಯಲ್ಲಿ ಪೇಜಾವರ ಶ್ರೀ ಪಾದಯಾತ್ರೆ ನಡೆಸಿ ಮಾತನಾಡಿದರು ಸುಖ ಸಂತೋಷ ಬೇಕು ಅಂದ್ರೆ ರಾಮನನ್ನ ಆರಾಧನೆ ಮಾಡೋಣ ಭಗವಂತ ಅದರಿಂದ ಸಂತುಷ್ಟನಾಗ್ತಾನೆ ಸಣ್ಣ ಪೂಜೆಯೂ ಸಹ ದೇವರಿಗಾಗುತ್ತದೆ ಇನ್ನೊಬ್ಬರನ್ನ ಬಡಿಯುತ್ತೇವೆ ಕಡಿಯುತ್ತೇವೆ ಅಂದ್ರೆ ಅದು ರಾವಣನ ಕೆಲಸ ರಾಮನ ಕೆಲಸವಲ್ಲ ನಾವೆಲ್ಲರೂ ರಾಮನ ಜಪ ಮಾಡೋಣ ರಾಮನ ಜಪ ಮಾಡಬೇಕು ಮಕರ ಸಂಕ್ರಮಣ ನಂತರ ರಾಮ ಮಂದಿರ ಉದ್ಘಾಟನೆ ಆಗಲಿದೆ ಐದು ದೀಪಗಳನ್ನು ಬೆಳಗುವ ಮೂಲಕ ಎಲ್ಲರೂ ರಾಮನ ಆರಾಧನೆ ಮಾಡೋಣ ಅಂತ ಇದೇ ಸಂದರ್ಭದಲ್ಲಿ ಉಡುಪಿಯ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಜಿಗಳು ಹೇಳಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಅರವತ್ತು ವರ್ಷಗಳನ್ನು ಇವತ್ತು ಕಳೀತಾ ಇದೆ ಆ ಹೊತ್ತಿಗೆ ನಿರಂತರ ಹೋರಾಟದ ಫಲವಾಗಿ ಅದು ಮತ್ತೆ ನ್ಯಾಯಯುತವಾದ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಭವ್ಯವಾಗಿರತಕ್ಕಂಥ ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣ ನಡೀತಾ ಇದೆ ರಾಮ ಅನ್ನುವ ಶಬ್ದಕ್ಕೇನೆ ಅರ್ಥ ಹೀಗೆ ರಮಂತೇ ಯೋಗಿನಃ ಅಸ್ಮಿನ್ ಸಜ್ಜನರೆಲ್ಲರೂ ಕೂಡ ಯಾರಿಂದಾಗಿ ಸಮಾಜದ ಎಲ್ಲರೂ ಸುಖ ಸಂತೋಷವನ್ನು ನೆಮ್ಮದಿಯನ್ನು ಕಾಣ್ತಾ ಇದ್ದಾರೋ ಅವನು ರಾಮ ಆ ಕಡೆ ರಾವಣ ಯಾರಿಂದಾಗಿ ಲೋಕವೆಲ್ಲ ಅಳುತ್ತಾ ಇದೆಯೋ ಅವನು ರಾವಣ ರಾವಣ ಅನ್ನುವ ಶಬ್ದಕ್ಕೇನೆ ಅರ್ಥ ಹೀಗೆ ರಾಮ ಅನ್ನುವ ಶಬ್ದಕ್ಕೇನೆ ಅರ್ಥ ಹೀಗೆ ಸಮಾಜದಲ್ಲಿ ನಾವು ನಿತ್ಯ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ಬಯಸುವವರು ಆ ರಾಮಚಂದ್ರನ ಆದರ್ಶವನ್ನು ಪರಿಪಾಲನೆ ಮಾಡೋಣ ರಾಮನನ್ನು ಆರಾಧಿಸೋಣ ಎಲ್ಲರೂ ಕೂಡ ಲೋಕದಲ್ಲಿ ಸುಖ ಸಂತೋಷವನ್ನು ಬಾಳುವಂತಾಗಲಿ ರಾವಣನ ಆರಾಧನೆ ಯಾರಿಗೂ ಬೇಡ ಕಂಡದ್ದೆಲ್ಲ ನನಗೆ ಬೇಕು ಕಂಡದ್ದೆಲ್ಲ ನನಗೆ ಬೇಕು ಅಂತ ಬಯಸುವ ಪ್ರವೃತ್ತಿ ಅದು ರಾವಣನ ಪ್ರವೃತ್ತಿ ಅಂತಹ ಪ್ರವೃತ್ತಿಗೆ ಧಿಕ್ಕಾರ ಇರಲಿ ನಾವೆಲ್ಲರೂ ಕೂಡ ಸಮಾಜದ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳುವಂತೆ ರಾಮ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಲಿ ರಾಮನ ಆರಾಧನೆ ನಾವೆಲ್ಲರೂ ಮಾಡೋಣ ಎಲ್ಲರಿಗೂ ಕೊಡ್ತೀನಿ स्वामी जी आज आपने इस दलितों की जो बस्ती है वहाँ पर आपने विजिट दिया है और आशीर्वचन दिया है इसका उद्देश्य क्या है और किस उद्देश्य से ये कार्य किया गया ये भारत के सभी लोग सनातन धर्मी हैं ये श्री रामचंद्र भगवान राम का प्रतिमूर्ति है धर्म का प्रतिमूर्ति है रामो विग्रहवान धर्म ऐसे हम सब लोग राम के आराधन में रहना है राम को आदर्शन को आदर्श को परिपालन करना है इसलिए अभी जो राम मंदिर में राम मंदिर श्री भगवान रामचंद्र का प्राण प्रतिक्षण सुद्दिगागि जी कन्नड न्यूज आप डाउनलोड माडि लाइव टीवी लेटेस्ट अपडेट्स एंटरटेनमेंट लाइफस्टाइल टेक्नोलॉजी सुद्दि निम्म अंगैयल्ली